ಇವೆಲ್ಲ ಅಭ್ಯಾಸಗಳು ಇರಲಿಲ್ಲ ಮುಂಚೆ, ಈಗ ಹೊಸ ಅಭ್ಯಾಸಗಳು ಅದು ಸ್ಲೋಲಿ ಸ್ಲೋಲಿ ಪಿಕಪ್ ಆಗ್ತಾ ಇದೆ ಅಂತ ಹೇಳಿ. ಕಳೆದ ಬಾರಿ ನಿಮ್ಮ ಗೆಲುವಲ್ಲಿ ನಿಮಗೆ ಆಯ್ತು ಅಂದ್ರೆ ಒಂದಿಷ್ಟು ಸಪೋರ್ಟ್ ಇತ್ತು, ನೋಡ್ಕೊಂಡು ಮಾತ್ರ ಈ ಬಾರಿ ಅಂದ್ರೆ ನಿಮ್ಮ ವಿರುದ್ಧ ಬೇರೆ ಪಕ್ಷಕ್ಕೆ ಕೊಡ್ತೀವಿ ಯಾರೋ ಒಬ್ರು ಕೊಟ್ಟಿರೋದಕ್ಕೆ ಅದಕ್ಕೆ ನಮ್ಗೇನು ಅಸಮಾಧಾನ ಇಲ್ಲ. ಲಿಂಗಾಯತ ಸಮುದಾಯ ನಮ್ಮ ಜೊತೆಗೆ ಇದೆ, ಯಾಕಂದರೆ ಯಡಿಯೂರಪ್ಪ ಅವರೇ ಇಡೀ ಕರ್ನಾಟಕ ಲಿಂಗಾಯತ ಸಮುದಾಯದ ಒಬ್ಬರು ದೊಡ್ಡ ಒಂದು ಶಕ್ತಿ. ಅವರೇ ನಮ್ಮ ತಾಲೂಕಿನವರು, ಅವರನ್ನು ನಂಬಿ ಆ ಪಕ್ಷಕ್ಕೆ ನಾನು ಹೋಗಿರುವಂಥದ್ದು. ಅವರ ಒಂದು ಸಹಕಾರ ಇದ್ದೇ ಇರುತ್ತೆ ಅಂತ ನಾನು ಹೇಳಿಕ್ಕೆ ಬರ್ತೀನಿ. ಯಾರೋ ಒಬ್ರು ಹೇಳೋದ್ರಿಂದ ಲೀಲ್ ಸಮುದಾಯ ಅವ್ರ ಜೊತೆ ಹೋಗಿದೆ ಅನ್ನೋದು ತಪ್ಪು ಅಂತ ಹೇಳಿಕ್ಕೆ ಬರ್ತೀನಿ. ಇವತ್ತು ದಿನಾನು ಆ ವ್ಯಕ್ತಿ ಒಂದು ಮೀಟಿಂಗನ್ನ ಕರೆದ್ಬಿಡಲಿ, ಸಮುದಾಯ ಅವ್ರ ಜೊತೆ ಇರ್ತಾರೆ ಅನ್ನೋದನ್ನ. ಅವ್ರ ಮುಂಚೆಯಿಂದಲೂ ಜೆ ಡಿ ಎಸ್ನಲ್ಲಿ ಇದ್ದವ್ರೆ, ಮುಂಚೆಯಿಂದಲೂ ಜೆ ಡಿ ಎಸ್ನಲ್ಲಿ ಇದ್ದವ್ರೆ. ಹೊಸದಾಗಿ ಏನು ಇವತ್ತು ದಿನ ಅವರು ಏನು ಜೆ ಡಿ ಎಸ್ಗೆ ಹೋಗಿರೋವಂಥದ್ದೆಲ್ಲ ಸುಮ್ಮನೆ ತೋರ್ಕೋತಾ ಇದ್ದಾರೆ, ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಕರೆದಿದ್ದಾರೆ ನಮ್ಮ ಅಜ್ಜಿಯವರು, ನಾವು ಅವ್ರಿಗೆ ವೆಲ್ಕಮ್ ಮಾಡಿದ್ದೀವಿ, ಬಂದರೆ ತುಂಬ ಖುಷಿಯ ವಿಷಯ ಅಂತ ಹೇಳಿ. ಕೂಡ ಆಗಿದ್ದವರು ಅವಾಗ ಟಿಕೆಟ್ ಗೊಂದಲಾಗಿತ್ತು, ಅದೇ ರೀತಿ ಪರಿಸ್ಥಿತಿ ಮತ್ತೆ ರಿಪೀಟ್ ಆಗ್ತಾ ಇದೆ ಸರ್, ಏನು ಸರ್ ಇದು ನೀವು ಸಾಕಷ್ಟು ಟಿಕೆಟ್ ಕೊಟ್ಟಿದ್ದಾಗ ಟಿಕೆಟ್ ಗೊಂದಲ ಆಗಲೂ ಕೂಡ ಇತ್ತು, ಈಗಲೂ ನೀವು ಮುಂದುವರಿತಾ ಇದೆ, ಇದರ ಒಂದು ಪರಿಸ್ಥಿತಿ? ನಾನು ಆ ಪಕ್ಷದಲ್ಲೇ ಇಲ್ಲ, ನಾನೇ ಪ್ರಶ್ನೆ ಮಾಡಿ ಪಕ್ಷ ಬಿಟ್ಟು ಬಂದಾಯ್ತು ಅದರ ಬಗ್ಗೆ ಮಾತಾಡಾಯ್ತು. ಟಿಕೆಟ್ ಟಿಪ್ಪಣಿ ಮಾಡೋದು ಯಾಕೆ ನಾವು ಪಕ್ಷಕ್ಕೆ ಬಿಟ್ಟಿರೋದು, ನನಗೂ ಅವ್ರದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಬರಲಿ ಬನ್ನಿ ಸರ್, ನಾನು ವೆಲ್ಕಮ್ ಮಾಡ್ತೀನಿ. ದೇವೇಗೌಡರು ಬರಲಿ, ಕುಮಾರಣ್ಣನೇ ಬರಲಿ, ರೇವಣ್ಣ ಸಾಹೇಬೇ ಬರಲಿ, ಅದಕ್ಕೇನು ನಾವು ಬೈದ ವಾತಾವರಣ ಇರಲಿಲ್ಲ. ಇದು ಕಣ ಚುನಾವಣೆ ಬೇಸ್ ಮಾಡೋದು ನಮ್ಮ ಧರ್ಮ. ನಮ್ಮ ತಾಲೂಕಿನ ಮತದಾರ ದೇವತೆಗಳು ಡಿಸಿಷನ್ ತಗೊಳ್ಳುವಂಥದ್ದು, ಮತದಾರರು ಡಿಸಿಷನ್ ತಗೊಳ್ಳುವಂಥದ್ದು, ಲೀಡರ್ಗಳು ಡಿಸಿಷನ್ ತಗೊಳ್ಳುವಂಥದ್ದು, ಕಾರ್ಯಕರ್ತರು ಡಿಸಿಷನ್ ತಗೊಳ್ಳುವಂಥದ್ದು. ಅದ್ರ ಬಗ್ಗೆ ನೀವು ಬರಬೇಡಿ ಅಂತ ನಾನೇ ಯಾರು ಹೇಳೋದು, ಬರಲಿ ಬರ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದಲ್ಲ ಸರ್, ಅವ್ರನ್ನ ಬೇಡ ಅನ್ನಕ್ಕಾಗುತ್ತ ನಾವು ಬರಲಿ. ನಾವು ಯಾರು ಬರೋರು ನಾವು ಬೇಡ ಅಂತ ಹೇಳೋದಕ್ಕೆ ಹೋಗಲ್ಲ, ಬರಲಿ. ಹಾಗೆ ದೊಡ್ಡ ನಾವು ಲೀಡರ್ ಏನಿಲ್ಲ, ನಾವು ನಮ್ಮ ತಾಲೂಕಿನ ಒಬ್ಬ ಸೇವಕನಾಗಿ ನಾನು ಗುರುತಿಸ್ಕೊಂಡಿದ್ದೀನಿ, ಸೇವಕನಾಗೆ ಸದಾ ಇರ್ತೀನಿ. ಅದಕ್ಕೆ ನಾವು ಅವರು ಇವರು ಕಾಂಪಿಟೇಷನ್ ಇವರು ಕಂಪೇರ್ ನಾನು ಮಾಡಕ್ಕೆ ಹೋಗಲ್ಲ ಸರ್. ಸರ್ ಸಾಕಷ್ಟು ಅಭಿವೃದ್ಧಿ ಆಗಿದೆ, ಈಗ ಆಗಲೇ ಪುನಃ ಒಂದು ಹ್ಯಾಂಡ್ವಿಲ್ ಪ್ರಿಂಟ್ ಆಗ್ತಾ ಇದೆ. ನಾವೇನು ವಿಜಯ ಸಂಕಲ್ಪದಲ್ಲಿ ಇದು ನಮ್ಮ ಸ್ಟೇಟ್ನಲ್ಲಿ ಮತ್ತೆ ಸೆಂಟ್ರಲ್ನಲ್ಲಿ ಆಗಿರುವಂಥದ್ದು, ನಾವು ನಮ್ಮ ತಾಲೂಕಿನಲ್ಲಿ ಏನೇನು ಕೆಲಸಗಳನ್ನು ಇದುವರೆಗೆ ಮಾಡಿದ್ದೀವಿ ನನ್ನ ವಾಯ್ದೆ ಮೇಲೆ ಅದನ್ನು ನಾವು ಹ್ಯಾಂಡ್ವಿಲ್ ಕೊಟ್ಟು ಮನೆ ಮನೆಗೆ ಅದು ಅಭಿವೃದ್ಧಿ ತೋರಿಸ್ಬಿಟ್ಟು ಚುನಾವಣೆಗೆ ಹೋಗ್ತೀವಿ. ನೋಡಿ, ಅವರೊಬ್ರು ಸಮುದಾಯದ ಲೀಡ್ರು, ಅವರೊಬ್ರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.